ಇನ್ನು ಕಾಂಗ್ರೆಸ್ ಸಿಎಂ ಕುರ್ಚಿ ಕಚ್ಚಾಟದ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿರುವಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇದೆ ಎಲೆಕ್ಷನ್ ನಡೆಯೋದಕ್ಕೆ ಇನ್ನು 1.5 ವರ್ಷ ಇದೆ ಎಲೆಕ್ಷನ್ ಆದ ಮೇಲೆ ಮೆಜಾರಿಟಿಗೆ ಬರ್ತೀವಿ ಆಯ್ಕೆಯಾದ ಹೊಸ ಶಾಸಕರು ಸಿಎಲ್ಪಿ ನಾಯಕನನ್ನ ಆಯ್ಕೆ ಮಾಡ್ತೀವಿ ಈ ಆಧಾರದ ಮೇಲೆ ಸಿಎಂ ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಅಂತ ಮಾಜಿ ಸಿಎಂ ಕುರ್ಚಿ ವಿವಾದಕ್ಕೆ ಬ್ರೇಕ್ ಅನ್ನು ಹಾಕಿದ್ದಾರೆ ಕಾಂಗ್ರೆಸ್ ನಲ್ಲಿ ಒಂದು ಸಿಸ್ಟಮ್ ಇದೆ ಗೊತ್ತಾಯ್ತಾ ಇನ್ನು ಎಲೆಕ್ಷನ್ 1 ವರ್ಷ 10 ತಿಂಗಳು ಇದೆ ಎಲೆಕ್ಷನ್ ಆಗಬೇಕು ಎಲೆಕ್ಷನ್ ಆದಮೇಲೆ ನಾವು ಮೆಜಾರಿಟಿ ಬತ್ತೀವಿ ಬಂದ ಮೇಲೆ ಹೊಸ ಶಾಸಕರು ಆಯ್ಕೆ ಆಯ್ತಾರಲ್ಲ ಅವರು ಸಿಎಲ್ಪಿ ನಾಯಕನನ್ನ ಆಯ್ಕೆ ಮಾಡ್ತಾರೆ ಅವರ ಒಪಿನಿಯನ್ ಮೇಲೆ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ಇದು ದಿಸ್ ಇಸ್ ದಿ ಪ್ರೊಸೀಜರ್ ಯಾರೋ ಒಬ್ಬರು ಅವರ ಅಭಿಪ್ರಾಯ ಹೇಳಿಬಿಡ್ತ ತಕ್ಷಣ ಅದು ಪಕ್ಷದ ತೀರ್ಮಾನ ಅಲ್ಲ 17 ಜನರು ಮೈತ್ರಿ ಸರ್ಕಾರ ತೆಗೆದು ಪ್ರಾಣವನ್ನ ಉಳಿಸಿದ್ರು ಎಂದಿದ್ದಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಹೇಳಿಕೆ ನಮಗೆ ಅರ್ಥ ಆಗ್ತಿಲ್ಲ 17 ಜನ ಪಾರ್ಟಿ ಬಿಟ್ಟು ಬಿಜೆಪಿ ಗೆ ಹೋಗಿ ಮಂತ್ರಿ ಆದರು ಅವರೆಲ್ಲ ಬೆನ್ನಿಗೆ ಚೂರಿ ಹಾಕಿದ್ದಾರೆ ನಮಗೂ ಆ ನೋವಾಗಿದೆ ಆದರೆ ಜೀವ ಉಳಿಸುವಂತ ಹೇಳಿಕೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅದು ಆ ಸ್ಟೇಟ್ಮೆಂಟ್ ನೋಡಿದೆ ನನಗೆ ಇನ್ನ ಎರಡು ಮೂರು ಸತಿ ಗೊತ್ತಾ ಇದೀನಿ ನನಗೆ ಆ ಥರ ಅರ್ಥ ಏನು ಅಂತ ನನಗೆ ಆಗಿದೆ ಎಲ್ಲೇ ಅವ್ರನ್ನ ಯಾರೋ ಅವ್ರಿಗೆ ಏನು ಮಾಡೋಕ್ಕೆ ಪಾರ್ಟಿ ಬಿಟ್ಟು ಆ ಪಾರ್ಟಿಗೆ ಹೋಗಿ ಬಿ ಜೆ ಪಿಗೆ ಹೋಗಿ ಮಂತ್ರಿ ಆಗವ್ರೆ ಬ್ಯಾಕ್ ಸ್ಟ್ಯಾಬ್ ಆಗಿದೆ ನೋವಾಗಿದೆ ಅದರ ಬಗ್ಗೆ ನಾನು ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತ ದಿನೇಶ್ ಗುಂಡೂರಾವ್ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ದೆಹಲಿಯ ರಾಹುಲ್ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಎಂಬ ವಿವಾದದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಬೇಗನೆ ವಿವಾದವನ್ನ ಬಗೆಹರಿಸುವಂತೆ ದಿನೇಶ್ ಗುಂಡೂರಾವ್ ಅವರು ಮನವಿಯನ್ನ ಮಾಡಿದ್ದು ಶೀಘ್ರವೇ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿದ್ದಾರೆ ದಿನೇಶ್ ಗುಂಡೂರಾವ್ ನನಗಿಂತ 16 ವರ್ಷ ಪಕ್ಷಕ್ಕಾಗಿ ದುಡಿದವರಿದ್ದಾರೆ ಆ ಹಿರಿಯರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಬೇಡ್ತೇನೆ ಅಂತ ಕೊಡಗಿನ ಮಡಿಕೇರಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ರಿಯಾಕ್ಷನ್ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟ ಪುನಾರಚನೆ ಆಗಲಿದ್ದು ರಾಜ್ಯದಲ್ಲಿ ಯಾರು ಮಿನಿಸ್ಟರ್ ಆಗ್ತಾರೆ ಅನ್ನುವಂತ ಕುತೂಹಲ ಇದೆ ಭಾರತೀಯ ಜನತಾ ಪಕ್ಷಕ್ಕೆ 16 ವರ್ಷ ದುಡಿದಂತಹ 4-5 ಸಾರಿ ಗೆದ್ದಿರುವಂತಹ ಸಾಕಷ್ಟು ಜನ ಸಂಸದರಿದ್ದಾರೆ ಪಕ್ಷಕ್ಕೋಸ್ಕರ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹಿರಿಯರಿಗೆ ಅವಕಾಶ ಸಿಗಲಿ ಅಂತ ಹೇಳಿಬಿಟ್ಟು ನಾನು ವೈಯಕ್ತಿಕವಾಗಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಕೊಡಗು ಮತ್ತು ಮೈಸೂರಿನ ಜನರ ಸೇವೆ ಮಾಡಲಿಕ್ಕೆ ಅಷ್ಟೇ ನಾನು ಬಯಸ್ತೇನೆ ನೀರು ಬೆರೆಸಿ ಹಾಲು ಪೂರೈಕೆ ಹಗರಣದ ಹಿನ್ನೆಲೆಯಲ್ಲಿ ಸಂಸದೆ ಸುಮಲತಾ ಮನ್ಮೂಲ್ಗೆ ಭೇಟಿಯನ್ನು ನೀಡಿದ್ರು ನೀರು ಬೆರೆಸಿ ಹಾಲು ಪೂರೈಕೆ ಹಗರಣ ಬಹಳ ಹಿಂದಿನಿಂದಲೂ ಕೂಡ ನಡೆದಿದೆ ಇದನ್ನ ಯಾಕೆ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಎಂಬುದೇ ಪ್ರಶ್ನೆ ಈಗ ಹೇಗೋ ಈ ವಿಷಯ ಹೊರಗೆ ಬಂದಿದೆ ಸಿಐಡಿ ತನಿಖೆ ನಡೆದರೂ ಕೂಡ ಪರವಾಗಿಲ್ಲ ಸತ್ಯ ಹೊರಬರಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಒಂದು ದಿನದಲ್ಲಿ ಒಂದು ವಾರದಲ್ಲೋ ಒಂದು ತಿಂಗಳಲ್ಲೋ ನಡೀತಾ ಬಂದಂತ ವಿಷಯ ಅಲ್ಲ ಇದು ಸುಮಾರು ಒಂದು ತಿಂಗಳ 4 ತಿಂಗಳಂತ ಇವ್ರು ಹೇಳ್ತಾ ಇದ್ದಾರೆ ಬಟ್ ನಮಗ್ ಬಂದಿರೋ ಮಾಹಿತಿ ಅದಕ್ಕಿಂತ ಮೊದಲಿಂದಲೇ ಇದು ನಡೀತಾ ಬಂದಿದೆ ಖಂಡಿತ ಇದನ್ನ ಒಂದು ತನಿಖೆ ಒಂದು ಸರಿಯಾದ ರೀತಿಯಲ್ಲಿ ನಡಿಬೇಕು ಆ ಅಪರಾಧಿಗಳನ್ನ ಹಿಡಿಬೇಕು ಅವ್ರಿಗೆ ಸೂಕ್ತ ಕ್ರಮ ಅವ್ರ ಮೇಲೆ ತಗೋಬೇಕು ವಂಚನೆ ಕೇಸ್ನಲ್ಲಿ ಸಿಸಿಬಿ ಪೊಲೀಸರ ವಶದಲ್ಲಿದ್ದಂತ ಸಚಿವ ರಾಮುಲು ಆಪ್ತ ರಾಜು ಫೇಸ್ಬುಕ್ನಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಶ್ರೀರಾಮುಲು ಅವರಿಗಾಗ್ಲಿ ಮತ್ತಾರಿಗೆ ಆಗ್ಲಿ ಕಳಂಕ ತರುವಂತ ಕೆಲಸ ಎಂದೂ ಮಾಡಿಲ್ಲ ಮುಂದೆ ಮಾಡುವುದೂ ಕೂಡ ಇಲ್ಲ ಅಂತ ರಾಜು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಿವೈ ವಿಜೇಂದ್ರ ಅವರ ಕುರಿತ ಯಾವುದೇ ಆಡಿಯೋದಲ್ಲಿ ನಾನು ಭಾಗಿಯಾಗಿಲ್ಲ ಪೊಲೀಸರು ಈ ಕುರಿತು ವಿಚಾರಣೆ ಕರೆದುಕೊಂಡು ಹೋಗಿದ್ದು ವಿಚಾರಣೆ ವೇಳೆ ನನ್ನದು ಎನ್ನಲಾದಂತ ಆಡಿಯೋ ಕೇಳಿಸಿದ್ದು ಅದು ನನ್ನದಲ್ಲ ಎಂದು ನನ್ನ ಧ್ವನಿಯಿಂದ ಗೊತ್ತಾಗಿದೆ ನನ್ನ ಕುರಿತ ಸತ್ಯಾಂಶ ಅವರಿಗೆ ಮನವರಿಕೆ ಆಗಿದೆ ಅಂತ ಹೇಳಿದ್ದಾರೆ ರಾಜ್ಯದಿಂದಲೂ ಕೂಡ ಪೆಟ್ರೋಲ್ ಮೇಲೆ ಸೆಸ್ ಹಾಕಬೇಕಾಗುತ್ತೆ ಕಚ್ಚಾ ತೈಲದ ಬೆಲೆಯೂ ಬ್ಯಾರಲ್ಗೆ ಹೆಚ್ಚಾಗ್ತಾ ಇದೆ ಅಂತ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಪೆಟ್ರೋಲ್ ಕೂಡ ಜಿಎಸ್ಟಿ ವ್ಯಾಪ್ತಿಗೆ ತರಲಿಕ್ಕೆ ಯಾವುದೇ ತಕರಾರಿಲ್ಲ ಜಿಎಸ್ಟಿ ಕೌನ್ಸಿಲ್ ಇದನ್ನ ನಿರ್ಧಾರ ಮಾಡಬೇಕಾಗಿದೆ ಕೋವಿಡ್ ಕಷ್ಟಕಾಲದಲ್ಲೂ ನಾವು ಉತ್ತಮ ಕೆಲಸ ಮಾಡ್ತಿದ್ದೇವೆ ಅಂತ ಬೆಂಗಳೂರಲ್ಲಿ ನಡೆಸಿದಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಪ್ರೈಸ್ ಇನ್ ಡಾಲರ್ ಟರ್ಮ್ಸ್ ಇಸ್ ಆಲ್ಸೋ ಗೋನ್ ಅಪ್ ಓವರ್ ಅಂಡ್ ಅಬೌವ್ 75-76 ಡಾಲರ್ ಪರ್ ಬ್ಯಾರಲ್ ಇಶ್ಯೂ ಆಫ್ ಫ್ಯೂಯಲ್ ಪ್ರೈಸ್ ಇಸ್ ಫೇರ್ಲಿ
layered center and states will have to be talking about. GST has already made petroleum products as a part of it, kept it at a zero rated level. Once the GST council decides, it'll just be... ರಾಜ್ಯಗಳಿಗೆ ತಮ್ಮ ಪಾಲಿನ ಜಿಎಸ್ಟಿ ಹಣ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಲಾ ಸೀತಾರಾಮನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವುದೇ ರಾಜ್ಯಗಳಿಗೆ 2020-21 ಸಾಲಿನಲ್ಲಿ ಜಿಎಸ್ಟಿ ಬಾಕಿ ನೀಡಿಲ್ಲ. ಕರ್ನಾಟಕಕ್ಕೆ 14ನೇ ಹಣಕಾಸು ಆಯೋಗದಿಂದ ಬರಬೇಕಾಗಿದ್ದ 5,000 ಕೋಟಿಗೆ ನಾನು ಅಡ್ಡಿ ಮಾಡಿದೆ ಎಂಬ ಆರೋಪ ಇದೆ. ಅದು ಸುಳ್ಳು. ರಾಜ್ಯ ಸರ್ಕಾರ ಆದಾಯ ಕೊರತೆ ಪ್ರಮಾಣವನ್ನು ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚು ತೋರಿಸಿದ್ದರಿಂದ ಕರ್ನಾಟಕ, ತೆಲಂಗಾಣ ಮತ್ತು ಮಿಜೋರಾಂ ರಾಜ್ಯಗಳಿಗೆ ಹೆಚ್ಚುವರಿ ಹಣಕಾಸು ಬಿಡುಗಡೆ ತಡೆ ಹಿಡಿಯಲಾಯಿತು. ಕರ್ನಾಟಕಕ್ಕೆ ಸಮಸ್ಯೆ ಮಾಡುವಂಥ ಉದ್ದೇಶ ನಮ್ಮದಲ್ಲ, ತಪ್ಪು ಮಾಹಿತಿಯನ್ನು ಕೊಡಬಾರದು ಅಂತ ಹೇಳಿದ್ದಾರೆ. The central government cannot take a separate position as regards any one state on the GST compensation. GST compensation on GST related issues are decided in the council. Whatever formulation works based on the formula for compensations works for everybody. And as regards the compensation which had to be paid for the COVID year 2020-2021, as per the decision of the council, borrowing has been done by the central government on weekly basis and the money had been back to back given to them. ಕೇಂದ್ರ ಹಣಕಾಸು ಸಚಿವೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕ ನಿರ್ಮಲಾ ಸೀತಾರಾಮನ್ಗೆ ಪ್ರತಿಕ್ರಿಯಿಸಿರುವಂತಹ ಸಿದ್ದು, ಸುಳ್ಳುಗಳನ್ನೇ ಪುನಃ ಹೇಳಿ ಹೇಳಿ ಜನರ ದಿಕ್ಕನ್ನು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದೀರಾ ನೀವು. 5,495 ಕೋಟಿ ವಿಶೇಷ ಅನುದಾನವನ್ನು ನೀಡಿಲ್ಲ. ತಪ್ಪು ಮುಚ್ಚಿಕೊಳ್ಳುವಂತ ನೀಡಿರುವ ಹೇಳಿಕೆ ನ್ಯಾಯಸಮ್ಮತವಲ್ಲ. ವಿಶೇಷ ಅನುದಾನ ಮಾತ್ರ ಅಲ್ಲ, ಜಿಎಸ್ಟಿ ಪರಿಹಾರ ಕೂಡ ನೀಡಿಲ್ಲ ನೀವು. ಅದರ ಬದಲಾಗಿ ಸಾಲ ತೆಗೆದುಕೊಳ್ಳಿಕ್ಕೆ ಸಲಹೆ ನೀಡಿದ್ದಾರೆ. ಇಷ್ಟಾದರೂ ಕೂಡ ಬಿಜೆಪಿ ಸಂಸದರು ಪ್ರತಿಭಟನೆಯನ್ನ ಮಾಡಿಲ್ಲ. ರಾಜ್ಯದ ಸಂಪತ್ತು ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಟ್ವಿಟರ್ನಲ್ಲಿ ಕುಟುಕಿದ್ದಾರೆ. ಮಾಜಿ ಕಾರ್ಪೊರೇಟರ್ ರೇಖಾ ಕದರೇಶ್ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ 7 ಆರೋಪಿಗಳು ಜೈಲು ಸೇರಿದ್ದಾರೆ. ಮಾಲಾ, ಅರುಳ್ ಸೇರಿ 7 ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಆರೋಪಿಗಳ ಪೊಲೀಸ್ ಕಸ್ಟಡಿ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಬಳಿಕ ಕೋರ್ಟ್ ಆರೋಪಿಗಳನ್ನು 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಈಗ 10 ಸುದ್ದಿಯನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗಿ